ಪಿಎಂಸಿ ವಾಹಿನಿಯ ವೀಕ್ಷಕರಿಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ಸ್ವಾಧ್ಯಾಯ ಯೋಗ ಕಾರ್ಯಕ್ರಮದ ಅಡಿಯಲ್ಲಿ ಸರ್ವಜ್ಞವಾಣಿ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ನಮ್ಮೆಲ್ಲರ ಗುರುಗಳಾಗಿರುವಂತಹ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರಿಗೂ ಕೂಡ ಹೃದಯಪೂರ್ವಕವಾದಂತಹ ನಮಸ್ಕಾರಗಳನ್ನು ತಿಳಿಸುತ್ತಾ ನಮ್ಮೆಲ್ಲರ ಗುರುಮಾತೆಯಾಗಿರುವಂತಹ ಸ್ವರ್ಣಮಾಲ ಪತ್ರಿ ಮೇಡಮ್ನವರಿಗೂ ಕೂಡ ಹೃದಯಪೂರ್ವಕವಾದಂತಹ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಈ ಒಂದು ಸ್ವಾಧ್ಯಾಯ ಯೋಗ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ತ್ರಿಪದಿ ಬ್ರಹ್ಮ ಆಗಿರತಕ್ಕಂಥ ಸರ್ವಜ್ಞರಿಗೂ ಕೂಡ ಹೃದಯಪೂರ್ವಕವಾದಂತಹ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇಂದಿನ ಸಂಚಿಕೆಯಲ್ಲಿ ಅವರು ಹೇಳಿರುವಂತಹ ಅದ್ಭುತವಾದಂತಹ ವಚನಗಳ ಸಾರವನ್ನು ಅಂತರಾರ್ಥವನ್ನು ಪರಮಾರ್ಥವನ್ನು ನಾವು ತಿಳಿದುಕೊಳ್ಳೋಣ. ಆ ಒಂದು ಜ್ಞಾನದಲ್ಲಿ ನಾವೆಲ್ಲರೂ ವಿಹರಿಸೋಣ. ಆ ಒಂದು ಜ್ಞಾನವನ್ನು ಪಡೆದು ನಾವೆಲ್ಲರೂ ಆನಂದಮಯವಾದಂತಹ ಜೀವನವನ್ನು ಹೊಂದೋಣ ಎನ್ನುವಂತಹ ಮಾತನ್ನು ಹೇಳುತ್ತಾ ಇಂದಿನ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರು ನಮಗೆ ಅದ್ಭುತವಾದಂತಹ ಸತ್ಸಂಕಲ್ಪಗಳನ್ನು ಮಾಡಿದ್ದಾರೆ. ಅಂದರೆ ಧ್ಯಾನ ಜಗತ್ತು, ಸಸ್ಯಹಾರ ಜಗತ್ತು, ಪಿರಮಿಡ್ ಜಗತ್ತು, ಹೊಸದೈವಿಕ ಕುಟುಂಬಕಂ ನಿರ್ಮಾಣ ಮಾಡಬೇಕು ಎನ್ನುವಂತಹ ಸತ್ಸಂಕಲ್ಪದ ಫಲಿತವಾಗಿಯೇ ನಾವು ನೀವು ಎಲ್ಲರೂ ಸೇರಿ ಅದ್ಭುತವಾಗಿ ಆ ಒಂದು ಸಸ್ಯಹಾರ ಜಗತ್ತಿನಡೆಗೆ, ಆ ಒಂದು ಆ ಧ್ಯಾನ ಜಗತ್ತಿನಡೆಗೆ, ಆ ಒಂದು ಪಿರಮಿಡ್ನ ಜಗತ್ತಿನಡೆಗೆ ನಾವು ಸಾಗ್ತಾ ಇದ್ದೇವೆ. ಮೈ ಡಿಯರ್ ಫ್ರೆಂಡ್ಸ್, ಮುಖ್ಯವಾಗಿ ಈ ಒಂದು ಸಸ್ಯಹಾರ ಜಗತ್ತಿನಡೆಗೆ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರು ಕೂಡ ಆ ಒಂದು ಪ್ರಾಣಿಗಳಿಗೆ ಹಿಂಸೆಯನ್ನು ನೀಡಬಾರ್ದು, ಅವುಗಳನ್ನು ರಕ್ಷಣೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಹೊಣೆ ಎನ್ನುವಂತಹ ವಿಚಾರವನ್ನು, ಆ ಒಂದು ಜ್ಞಾನವನ್ನು ಎಲ್ಲರಿಗೂ ಮುಟ್ಟಿಸುವಂತಹ ಪ್ರಯತ್ನವನ್ನು ನಾವು ನಿರಂತರವಾಗಿ ನಮ್ಮ ಸಂಸ್ಥೆಯಿಂದ ಮಾಡ್ತಾ ಬಂದಿದ್ದೇವೆ. ಮೈ ಡಿಯರ್ ಫ್ರೆಂಡ್ಸ್, ಅಂದರೆ ಶಾಖಾಹಾರ ರ್ಯಾಲಿಗಳನ್ನು ಮಾಡುವುದರ ಮುಖಾಂತರವಾಗಿ ಆ ಒಂದು ಅಜ್ಞಾನದಲ್ಲಿರುವಂತಹ, ಆ ಒಂದು ಮಾಂಸಾಹಾರವನ್ನು ತಿನ್ನುವಂತಹ ಜನರಿಗೆ ನಾವು ಸಸ್ಯಾಹಾರದ ಮಹತ್ವವನ್ನು ತಿಳಿಸುವುದರ ಮುಖಾಂತರವಾಗಿ ಆ ಪ್ರಾಣಿಗಳನ್ನು ರಕ್ಷಣೆ ಮಾಡಬೇಕು ಎನ್ನುವಂತಹ ಆ ಒಂದು ಕರ್ತವ್ಯ ನಮ್ಮೆಲ್ಲರದ್ದು ಎನ್ನುವಂತಹ ಒಂದು ಜ್ಞಾನವನ್ನು ಎಲ್ಲರಿಗೂ ನಾವು ಸಸ್ಯಾಹಾರ ಜಾಥಾದ ಮೂಲಕ ನಾವು ತಿಳಿಸ್ತಾ ಬಂದಿದ್ದೇವೆ. ಮಾಸ್ಟರ್ಸ್, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಸ್ಯಾಹಾರಿ ಆಗಬೇಕು, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆ ಒಂದು ಹಿಂಸೆಯನ್ನು ಬಿಟ್ಟು ಅಹಿಂಸೆಯೆಡೆಗೆ ಬರಬೇಕು ಎನ್ನುವಂತಹ ಸತ್ಸಂಕಲ್ಪವೇ ಸಸ್ಯಾಹಾರ ಜಗತ್ತು ನಿರ್ಮಾಣ ಅನ್ನುವಂಥದ್ದು. ಮೈ ಡಿಯರ್ ಫ್ರೆಂಡ್ಸ್, ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರ ಒಂದು ಕಡೆ ಹೇಳ್ತಾರೆ, ಕೊನೆಯ ವ್ಯಕ್ತಿಯೂ ಕೂಡ ಈ ಭೂಮಂಡಲದಲ್ಲಿ ಕೊನೆಯ ವ್ಯಕ್ತಿಯೂ ಸಹ ಸಸ್ಯಾಹಾರಿ ಆಗುವವರೆಗೂ ನಾನು ಈ ಭೂಮಿ ಮೇಲೆ ಇರ್ತೀನಿ ಎನ್ನುವಂತಹ ಮಾತನ್ನು ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರು ಅವರ ಒಂದು ಕಾನ್ಸೆಪ್ಟ್ಗಳಲ್ಲಿ, ಅವರ ಒಂದು ಮಾತಿನಲ್ಲಿ ಹೇಳಿದ್ದಾರೆ. ಮೈ ಡಿಯರ್ ಫ್ರೆಂಡ್ಸ್, ಅಂದರೆ ಅಷ್ಟು ಈ ಒಂದು ಸಸ್ಯಾಹಾರ ಜಗತ್ತಿನೆಡೆಗೆ ಆ ಒಂದು ಅಹಿಂಸಾ ತತ್ವಕ್ಕೆ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರು ಮಹತ್ವವನ್ನು ನೀಡಿದ್ದಾರೆ. ಮೈ ಡಿಯರ್ ಫ್ರೆಂಡ್ಸ್, ಅದೇ ರೀತಿಯಾಗಿ ಸರ್ವಜ್ಞರೂ ಸಹ ಅಂದಿನ ಆ ಒಂದು 16ನೇ ಶತಮಾನದಲ್ಲಿ ಜನರ ಒಂದು ಹಿಂಸೆಯನ್ನು ನೋಡಿ ಅಲ್ಲಿ ಮಾಡ್ತಕ್ಕಂಥ ಮೂಢನಂಬಿಕೆಗಳು, ಆ ಒಂದು ಪ್ರಾಣಿ ಹಿಂಸೆ, ಆ ಒಂದು ಬಲಿ ಕೊಡುವಂತಹ ಒಂದು ಮೂಢನಂಬಿಕೆಗಳನ್ನು
ಪರಿಶೀಲನೆ ಮಾಡಿರ್ತಕ್ಕಂಥ ಸರ್ವಜ್ಞರು ಅವ್ರದ್ದೇ ಆದಂತಹ ವಚನದ ಮುಖಾಂತರವಾಗಿ ಅಲ್ಲಿರುವಂತಹ ಜನರಿಗೆ ಆ ಒಂದು ವಚನವನ್ನು ಹೇಳುವುದರ ಮುಖಾಂತರವಾಗಿ ಅವರಲ್ಲಿರುವಂತಹ ಅಂಧಕಾರವನ್ನು ಅಜ್ಞಾನವನ್ನು ತೊಲಗಿಸುವುದರಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಅಂದರೆ ನಮ್ಮ ಪಿ ಎಸ್ ಎಸ್ ಮೂಮೆಂಟಿಗೆ ಬಹಳಷ್ಟು ಪೂರಕವಾಗಿರುವಂತಹ ಒಂದು ಅದ್ಭುತವಾದಂತಹ ವಚನವನ್ನು ನಾವು ಇವತ್ತು ನೋಡೋಣ ಮೈ ಡಿಯರ್ ಫ್ರೆಂಡ್ಸ್. ಅದು ಸರ್ವಜ್ಞರ ಒಂದು ವಾಣಿಯ ಮುಖಾಂತರವಾಗಿ ಅವರು ಏನು ಹೇಳ್ತಾರೆ ಅಂದರೆ, ಆ ದೇವ ಈ ದೇವ ಮಹಾದೇವ ನೆನಬೇಡ, ಆ ದೇವರ ದೇವ ಭುವನದ ಪ್ರಾಣಿಗಳಿಗಾದವನೇ ದೇವ ಸರ್ವಜ್ಞ ಎನ್ನುವಂತಹ ಮಾತನ್ನು ಅವರ ವಚನದ ಮುಖಾಂತರವಾಗಿ ಹೇಳ್ತಾ ಇದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ನೋಡಿ. ಆ ದೇವ ಈ ದೇವ ಮಹಾದೇವ ನೆನಬೇಡ, ಆ ದೇವರ ದೇವ ಭುವನದ ಪ್ರಾಣಿಗಳಿಗೆ ಆದವನೇ ದೇವ ಸರ್ವಜ್ಞ. ಇದರ ಒಂದು ಪೂರ್ತಿ ಸಾರಾಂಶವನ್ನು, ಇದರ ಒಂದು ಅಂತರಾರ್ಥವನ್ನು ನಾವು ತಿಳ್ಕೊಳ್ಳೋಣ ಮೈ ಡಿಯರ್ ಫ್ರೆಂಡ್ಸ್ ಈ ಒಂದು ಸಂಚಿಕೆಯಲ್ಲಿ. ಯಾಕಂದರೆ ನಾವೆಲ್ಲರೂ ಸಸ್ಯಹಾರ ಜಗತ್ತಿನಡೆಗೆ ಪ್ರಯಾಣ ಮಾಡುವಂಥವರು. ಆ ಒಂದು 16ನೇ ಶತಮಾನದಲ್ಲಿ ಸರ್ವಜ್ಞರು ಸಹ ಈ ಒಂದು ಪ್ರಾಣಿ ಹಿಂಸೆಯನ್ನು ತೊಲಗಿಸೋದಕ್ಕಾಗಿಯೇ ಅವರು ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಆ ದೇವ ಈ ದೇವ ಮಹಾದೇವ ನೆನಬೇಡ ಅಂದರೆ, ಆ ದೇವರಿಗೆ ಈ ದೇವರಿಗೆ ಆ ಮಹಾದೇವನಿಗೆ ನಾನು ಈ ಒಂದು ಅರಿಕೆಯನ್ನು ಹೊತ್ತುವುದರ ಮುಖಾಂತರವಾಗಿ ಆ ಒಂದು ಬಲಿಯನ್ನು ಕೊಡುವಂತಹ ಒಂದು ಇದರಲ್ಲಿ ನಾವು ಮುಳುಗೋಗ್ಬಿಟ್ಟಿದ್ದೀವಿ ಮೈ ಡಿಯರ್ ಫ್ರೆಂಡ್ಸ್. ಎಲ್ಲ ದೇವರಿಗಿಂತಲೂ ಈ ಒಂದು ಭುವನದ ಪ್ರಾಣಿಗಳಿಗೆ ಅಂದರೆ ಈ ಒಂದು ಭೂಮಿ ಮೇಲೆ ವಾಸ ಮಾಡತಕ್ಕಂಥ ಪ್ರಾಣಿಗಳಿಗೆ ಆದವನೇ ಅಂದರೆ ಆ ಒಂದು ಪ್ರಾಣಿಗಳಿಗೆ ರಕ್ಷಣೆಯನ್ನು ಮಾಡ್ತಕ್ಕಂಥವನೇ ನಿಜವಾದಂತಹ ದೇವರು ಎನ್ನುವಂತಹ ಮಾತನ್ನು ಈ ಒಂದು ವಚನದ ಮೂಲಕ ತಿಳಿಸ್ತಾ ಇದ್ದಾರೆ ಸರ್ವಜ್ಞರು. ನೀನು ಸಾಕ್ಷಾತ್ ದೇವರು ಅಂತ ಯಾವಾಗ ಗೊತ್ತಾಗುತ್ತೆ ಅಂತಂದರೆ, ನೀನು ನಿನ್ನ ಜೊತೆಯಲ್ಲಿರುವಂತಹ 84 ಲಕ್ಷ ಜೀವರಾಶಿಗಳು ಏನಿದೆವಲ್ಲ ಈ ಒಂದು ಸೃಷ್ಟಿಯಲ್ಲಿ, ಆ 84 ಲಕ್ಷ ಜೀವರಾಶಿಗಳಿಗೆ ನೀನು ರಕ್ಷಣೆಯನ್ನು ನೀಡಬೇಕು, ಭಕ್ಷಣೆಯನ್ನು ಮಾಡೋದಂಗೆ. ಅವಾಗೆ ನೀನು ನಿಜವಾದ ಅಂತಹ ದೇವರಾಗ್ತೀಯ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಆ ದೇವ ಈ ದೇವ ಮಹಾದೇವನೆನಬೇಡ, ಆ ದೇವರ ದೇವ ಭುವನದ ಪ್ರಾಣಿಗಳಿಗಾದವನೇ ದೇವ ಸರ್ವಜ್ಞ. ಇದನ್ನೇ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಅವರು ಹೇಳ್ತಾರೆ, ನೀವು ಧ್ಯಾನ ಮಾಡದಿದ್ದರೂ ಚಿಂತೆ ಇಲ್ಲ, ನೀವು ಸಸ್ಯಹಾರಿ ಆಗಬೇಕು. ನೀವು ಧ್ಯಾನ ಮಾಡದೆ ಹೋದ್ರೂ ಚಿಂತೆ ಇಲ್ಲ, ನೀವು ಆ ಹಿಂಸೆಯನ್ನು ಮಾಡೋದನ್ನು ಬಿಡಬೇಕು, ಅಹಿಂಸೆ ಎಡೆಗೆ ಇರಬೇಕು, ಆವಾಗಲೇ ನೀವು ಸಾಕ್ಷಾತ್ ಭಗವಂತರು ಎನ್ನುವಂತಹ ಮಾತನ್ನು ಹೇಳುತ್ತಾರೆ ಮೈ ಡಿಯರ್ ಫ್ರೆಂಡ್ಸ್. ಇದೇ ರೀತಿಯಾಗಿ ಅಂದು ಸರ್ವಜ್ಞರು ಈ ಒಂದು ವಚನದ ಮುಖಾಂತರವಾಗಿ ಅಲ್ಲಿರುವಂತಹ ಜನರಲ್ಲಿರುವಂತಹ ಒಂದು ಅಜ್ಞಾನವನ್ನು, ಅಂಧಕಾರವನ್ನು, ಆ ಒಂದು ಮೂಢನಂಬಿಕೆಯನ್ನು ಹೋಗಲಾಡಿಸುವಂತಹ ಪ್ರಯತ್ನವನ್ನು ಸರ್ವಜ್ಞರು ಮಾಡಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಅವರ ಒಂದು ದೃಷ್ಟಿಕೋನದಲ್ಲಿ ನಿಜವಾದಂತಹ ದೇವರು ಯಾರಪ್ಪ ಅಂತಂದರೆ, ಯಾರಾದರೆ ನಿನ್ನ ಜೊತೆಯಲ್ಲಿರುವಂತಹ ಈ ಒಂದು ಭೂಮಂಡಲದಲ್ಲಿ ಇರುವಂತಹ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸುವಂತಹ ಕೆಲಸವನ್ನು ಯಾರಾದರೂ ಮಾಡ್ತಾರೋ ಅವರೇ ನಿಜವಾದಂತಹ ದೇವರು ಎನ್ನುವಂತಹ ಮಾತನ್ನು ಸರ್ವಜ್ಞರು ಹೇಳ್ತಾ ಇದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಆದರೆ ನಾವೇನು ಮಾಡ್ತಾ ಇದ್ದೇವೆ, ಈ ಒಂದು ಭೂಮಂಡಲದಲ್ಲಿ ಸುಮಾರು 700 ಕೋಟಿಗೂ ಹೆಚ್ಚು ಈ ಒಂದು ಜನಸಂಖ್ಯೆ ಇದೆ, ಈ ಮಾನವರು ಇದ್ದಾರೆ. ಪ್ರತಿದಿನ 300 ಕೋಟಿಗೂ ಹೆಚ್ಚು ಪ್ರಾಣಿಗಳು ಈ ಒಂದು ಮಾನವನ ದೇಹಕ್ಕೆ ಆಹಾರವಾಗಿ ಹೋಗ್ತಾ ಇದ್ದಾವೆ. ಎಷ್ಟು ಹಿಂಸೆ ನಡೀತಾ ಇದೆ ನೋಡಿ ಈ ಒಂದು ಭೂಮಂಡಲದಲ್ಲಿ ಮೈ ಡಿಯರ್ ಫ್ರೆಂಡ್ಸ್. ಮಾನವನ ಒಂದು ಆಹಾರ ಶುದ್ಧವಾದಂತಹ ಸಸ್ಯಹಾರ. ಈ ಸಸ್ಯಹಾರವನ್ನು ತೆಗೆದುಕೊಂಡು ಹಾಯಾಗಿ ಜೀವಿಸಬೇಕಾದಂಥ ಈ ಒಂದು ಮಾನವ ಏನು ಮಾಡ್ತಾ ಇದ್ದಾನೆ, ಅವನ ಒಂದು ಹೊಟ್ಟೆಗೆ
ಆ ಒಂದು ಆಹಾರಕ್ಕಾಗಿ ಪ್ರತಿ ದಿನ 300 ಕೋಟಿ ಜೀವರಾಶಿಗಳನ್ನು ಕೊಂದು ತಿಂತಾ ಇದ್ದಾನೆ. ಮತ್ತು ಇವನು ದೇವರ ಅಲ್ಲ, ರಾಕ್ಷಸ ಮಾಡ್ಯ ಫ್ರೆಂಡ್ಸ್. ಯಾರಾದರೆ ಆ ಪ್ರಾಣಿಗಳನ್ನು ಹಿಂಸೆ ಮಾಡಿ ಕೊಂದು ತಿಂತ ಇದ್ದಾರೋ ಅವರೆಲ್ಲರೂ ರಾಕ್ಷಸರೇ ಮಾಡ್ಯ ಫ್ರೆಂಡ್ಸ್. ಯಾರಾದರೆ ಮಾಂಸಾಹಾರವನ್ನು ಭುಜಿಸುವಂಥವ್ರು ಇದ್ದಾರಲ್ಲ, ಅವರೆಲ್ಲರೂ ರಾಕ್ಷಸರೇ, ಅವರು ದೇವರುಗಳಲ್ಲ. ಯಾರು ದೇವರು? ಈ ಒಂದು 84 ಲಕ್ಷ ಜೀವರಾಶಿಗಳನ್ನು ರಕ್ಷಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಾನಲ್ಲ, ಈ ಒಂದು 84 ಲಕ್ಷ ಜೀವರಾಶಿಗಳ ಒಂದಿಗೆ ಮಿತ್ರತ್ವ ಭಾವನೆಯಿಂದ ಇರುವಂತಹ ವ್ಯಕ್ತಿಯೇ ನಿಜವಾದಂತಹ ದೇವರು ಎನ್ನುವಂತಹ ಮಾತನ್ನು ಈ ಒಂದು ವಚನದ ಮೂಲಕ ನಮಗೆ ತಿಳಿಸ್ತಾ ಇದ್ದಾರೆ. ಮೈ ಡಿಯರ್ ಫ್ರೆಂಡ್ಸ್, ನಾವೆಲ್ಲರೂ ಈ ಒಂದು ಮಾನವ ದೇಹವನ್ನು ಧರಿಸಿದ್ದೀವಿ ಅಂತಂದರೆ, ಈ ಒಂದು ಮಾನವ ದೇಹವನ್ನು ಧರಿಸುವುದಕ್ಕಿಂತ ಮುಂಚಿತವಾಗಿ ನಾವೆಲ್ಲರೂ ನಾವು ಆತ್ಮ ಪದಾರ್ಥ. ಆ ಆತ್ಮ ಪದಾರ್ಥ ಆ ಒಂದು ಖನಿಜ ಲೋಕದಿಂದ, ಆ ಒಂದು ಖನಿಜ ಸಂಪತ್ತಿನಿಂದ, ಮತ್ತು ಆ ಒಂದು ಸಸ್ಯ ಸಂಪತ್ತಿನಿಂದ, ಮತ್ತು ಆ ಒಂದು ಪ್ರಾಣಿ ಸಂಪತ್ತಿನಿಂದ ನಾವು ಬಂದಿದ್ದೇವೆ. ಬಂದು ನಾವು ಈ ಒಂದು ಮಾನವ ದೇಹವನ್ನು ತೆಗೆದುಕೊಂಡಿದ್ದೇವೆ. ಈ ಸೃಷ್ಟಿಯಲ್ಲಿರುವಂತಹ 84 ಲಕ್ಷ ಜೀವರಾಶಿಗಳ ಒಂದು ದೇಹವನ್ನು ತೆಗೆದುಕೊಂಡು ಬಿಟ್ಟು, ಮತ್ತು ಆ ಒಂದು ದೇಹವನ್ನು ತೆಗೆದುಕೊಂಡು ಎಷ್ಟೋ ಅನುಭವ ಜ್ಞಾನವನ್ನು ಹೊಂದುತ್ತಾ ನಾವು ಆಧ್ಯಾತ್ಮಿಕವಾಗಿ ವಿಕಸಿತ ಆಗ್ತಾ ನಾವು ಕೊನೆಯದಾಗಿ ಆ ಒಂದು ಪರಮಾತ್ಮ ಸ್ಥಿತಿಗೆ ಸೇರಬೇಕೆನ್ನುವಂತಹ ಒಂದು ಆ ಒಂದು ಸಂಕಲ್ಪದಲ್ಲಿ ನಾವು ಮತ್ತೆ ಈ ಒಂದು ಮಾನವ ದೇಹವನ್ನು ತೆಗೆದುಕೊಂಡಿದ್ದೇವೆ. ಮೈ ಡಿಯರ್ ಫ್ರೆಂಡ್ಸ್, ಆದರೆ ಈ ಮಾನವ ದೇಹವನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ನಮಗಿಂತಲೂ ಕೆಳಸ್ತರದಲ್ಲಿರತಕ್ಕಂಥ ಆ ಪ್ರಾಣಿಗಳ, ಆ ಒಂದು ವನ್ಯಜೀವಿಗಳ, ಆ ಒಂದು 84 ಲಕ್ಷ ಜೀವರಾಶಿಗಳ ಒಂದು ದೇಹವನ್ನು ನಾವು ತೆಗೆದುಕೊಂಡಿದ್ದೇವೆ. ಈ ಜ್ಞಾನ ಇಲ್ಲದಂತೆಯೇ ನಾವು ಮತ್ತೆ ಆ ಒಂದು ಹಿಂಸೆಯನ್ನು ಮಾಡ್ತಾ ಇದ್ದೇವೆ. ನಮಗಿಂತಲೂ ಕೆಳಸ್ತರದಲ್ಲಿರ್ತಕ್ಕಂಥ ಆ ಪ್ರಾಣಿ ಪಕ್ಷಿಗಳಿಗೆ ನಾವು ಅವು ಆಹಾರವಾಗಿ ನಾವು ತಗೊಳ್ತಾ ಇದ್ದೇವೆ, ಕೊಂದು ತಿಂತಾ ಇದ್ದೇವೆ. ಮೈ ಡಿಯರ್ ಫ್ರೆಂಡ್ಸ್, ಮತ್ತು ನಾವು ನಿಜವಾದಂತಹ ದೇವರುಗಳ, ನಾವು ನರರೂಪ ರಾಕ್ಷಸರಾಗಿದ್ದೇವೆ. ಮೈ ಡಿಯರ್ ಫ್ರೆಂಡ್ಸ್, ಅಂದರೆ ಈ ಒಂದು ಮಾನವ ರೂಪದಲ್ಲಿರ್ತಕ್ಕಂಥ ರಾಕ್ಷಸರು ನಾವು. ಎಷ್ಟು ಹಿಂಸೆಯನ್ನು ಮಾಡ್ತಾ ಇದ್ದೇವೆ! ಪ್ರತಿ ದಿನ 300 ಕೋಟಿಗೂ ಹೆಚ್ಚು ಜೀವಿಗಳನ್ನು ಕೊಂದು ತಿಂತಾ ಇದ್ದಾನೆ ಈ ಮಾನವ. ಈ ಭೂಮಂಡಲಾದ್ಯಂತ, ಈ ಪ್ರಪಂಚದಾದ್ಯಂತ ಇರುವಂತಹ ಈ ಮಾನವರು ಆ ಒಂದು 300 ಕೋಟಿ ಜೀವಿಗಳನ್ನು ಕೊಂದು ತಿಂತಾ ಇದ್ದಾರೆ. ಎಷ್ಟು ಹಿಂಸೆಯನ್ನು ಮಾಡ್ತಾ ಇದ್ದಾನೆ ನೋಡಿ. ಇವನು ರಕ್ಷಣೆ ಮಾಡುವುದನ್ನು ಬಿಟ್ಟು ಭಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಇವನು ನರರೂಪ ರಾಕ್ಷಸನಾಗಿದ್ದಾನೆ. ಯಾಕೆ? ಅವನಲ್ಲಿ ಧ್ಯಾನ ಇಲ್ಲ. ಮೈ ಡಿಯರ್ ಫ್ರೆಂಡ್ಸ್, ಆತ್ಮಜ್ಞಾನ ಇಲ್ಲ. ಮೈ ಡಿಯರ್ ಫ್ರೆಂಡ್ಸ್, ಅವನಲ್ಲಿ ಈ ಉನ್ನತವಾದಂತಹ ಜ್ಞಾನವನ್ನು ಮೂಡಿಸಬೇಕಂತೇಳಿನೇ ನಮ್ಮ ಗುರುಗಳಾಗಿರ್ತಕ್ಕಂಥ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರು ಸಸ್ಯಹಾರ ಜಗತ್ತು ನಿರ್ಮಾಣ ಮಾಡಬೇಕೆನ್ನುವಂತಹ ಸಂಕಲ್ಪವನ್ನು ಮಾಡಿದ್ದಾರೆ. ಆ ಸಂಕಲ್ಪದ ದಿಶೆಯಲ್ಲಿ ಪಿರಮಿಡ್ ಮಾಸ್ಟರ್ಗಳಾಗಿರ್ತಕ್ಕಂಥ ನಾವೆಲ್ಲರೂ ಸಹ ಅದ್ಭುತವಾಗಿ ರ್ಯಾಲಿಗಳನ್ನು ಮಾಡುವುದರ ಮುಖಾಂತರವಾಗಿ, ಸಸ್ಯಹಾರದ ಮಹತ್ವವನ್ನು ತಿಳಿಸುವುದರ ಮುಖಾಂತರವಾಗಿ ನಾವು ನಮ್ಮದೇ ಆದಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಎಷ್ಟೋ ಜನ ಪಿರಮಿಡ್ ಮಾಸ್ಟರ್ಗಳಿಗೂ ಧ್ಯಾನಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿ ಮಾಂಸಾಹಾರಿಗಳ ಆದವರೆಲ್ಲರೂ ಇವತ್ತು ಶುದ್ಧವಾದಂತಹ ಸಸ್ಯಹಾರಿಗಳಾಗಿ ಬದಲಾದಂತಹ ಎಷ್ಟೋ ಮಾಸ್ಟರ್ಗಳನ್ನು ನಾವು ಇವತ್ತು ನೋಡಬಹುದು. ಮೈ ಡಿಯರ್ ಫ್ರೆಂಡ್ಸ್, ಅವರು ಅಜ್ಞಾನದಲ್ಲಿ ಆ ಒಂದು ಹಿಂಸೆಯನ್ನು ಮಾಡಿದ್ದಾರೆ. ಯಾವಾಗಾದರೆ ಧ್ಯಾನವನ್ನು ಪ್ರಾರಂಭ ಮಾಡಿದಾಗ ನಾವು ಮಾಡ್ತಕ್ಕಂಥ ಆ ಒಂದು ಹಿಂಸೆ ತಪ್ಪು ಅಂತ ಗೊತ್ತಾದಾಗ ಆಟೋಮೆಟಿಕ್ಕಾಗಿ ಬದಲಾಗಿ ಆ ಒಂದು ಹಿಂಸೆಯನ್ನು ಬಿಟ್ಟು ಅಹಿಂಸೆಯೆಡೆಗೆ ಬಂದಿರತಕ್ಕಂಥ ಎಷ್ಟೋ ಜನ ಪಿರಮಿಡ್ ಮಾಸ್ಟರ್ಸ್ಗಳನ್ನು ನಾವು ಇವತ್ತು ನೋಡಬಹುದಾಗಿದೆ. ಮೈ ಡಿಯರ್ ಫ್ರೆಂಡ್ಸ್, ಈ ನಿಟ್ಟಿನಲ್ಲಿ ನಾವು ಆ ಒಂದು ಸಸ್ಯಹಾರ ಜಗತ್ತಿನೆಡೆಗೆ ಸಾಗ್ತಾ ಇದ್ದೇವೆ. ಆ ಒಂದು ಸಸ್ಯಹಾರದ ಮಹತ್ವವನ್ನು ನಾವು ತಿಳಿದುಕೊಂಡು ಮತ್ತು ಎಲ್ಲರಿಗೂ ಆ ಒಂದು ಸಸ್ಯಹಾರದ
ಮಹತ್ವವನ್ನು ಎಲ್ಲರಿಗೂ ತಿಳಿಪಡಿಸುತ್ತಾ ಆ ಒಂದು ಪ್ರಾಣಿ ಹಿಂಸೆಯನ್ನು ಬಿಡಬೇಕು, ತ್ಯಜಿಸಬೇಕು, ಶುದ್ಧವಾದಂತಹ ಸಸ್ಯಾಹಾರವನ್ನೇ ಭುಜಿಸಬೇಕು ಎನ್ನುವಂತಹ ಸಂದೇಶಗಳನ್ನು ನೀಡುತ್ತಾ ನಾವೆಲ್ಲರೂ ಅದ್ಭುತವಾಗಿ ಮುಂದೆ ಸಾಗ್ತಾ ಇದ್ದೇವೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಮೈ ಡಿಯರ್ ಫ್ರೆಂಡ್ಸ್, ಸರ್ವಜ್ಞರ ಒಂದು ದೃಷ್ಟಿಕೋನದಲ್ಲಿ ಅವರು ಹೇಳುವಂತೆ ನಿಜವಾದಂತಹ ದೇವರು ಯಾರು ಅಂದರೆ, ಈ ಒಂದು ಸೃಷ್ಟಿಯಲ್ಲಿ ನಿನಗಿಂತಲೂ ಕೆಳಸ್ತರದಲ್ಲಿರ್ತಕ್ಕಂಥ 84 ಲಕ್ಷ ಜೀವರಾಶಿಗಳನ್ನು ನೀನು ರಕ್ಷಣೆಯನ್ನು ಮಾಡಿದಾಗ, ಅವುಗಳೊಂದಿಗೆ ಮಿತ್ರತ್ವವನ್ನು ನೀನು ಸಂಪಾದನೆ ಮಾಡಿದಾಗ ಆಗ ನೀನು ನಿಜವಾದಂತಹ ದೇವರು ಆಗ್ತೀಯಾ ಎನ್ನುವಂತಹ ಮಾತನ್ನು ಈ ಒಂದು ವಚನದ ಮೂಲಕ ನಮಗೆ ತಿಳಿಸ್ತಾ ಇದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಯಾವ ಆಧ್ಯಾತ್ಮಿಕ ಶಾಸ್ತ್ರಜ್ಞರು ಕೂಡ ಹೇಳಿದರೂ ಕೂಡ ಸತ್ಯ ಒಂದೇ ಆಗಿರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಬಸವೇಶ್ವರರು ಹೇಳಿದರೂ ಕೂಡ ಸತ್ಯ ಒಂದೇ ಆಗಿದೆ. ಸರ್ವಜ್ಞರು ಹೇಳಿದಂತಹ ಮಾತು ಕೂಡ ಒಂದೇ, ಅದೇ ಸತ್ಯ ಆಗಿದೆ ಮೈ ಡಿಯರ್ ಫ್ರೆಂಡ್ಸ್. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಸ್ಯಹಾರಿಗಳಾಗಬೇಕು. ಯಾರಾದರೆ ಸಸ್ಯಹಾರಿ ಆಗಿದನೋ ಅವನೇ ನಿಜವಾದಂತಹ ದೇವರು. ಅವನಿನ್ನು ಪಾಸ್ ಆದಂಗೆ, ಈ ಒಂದು ಆಧ್ಯಾತ್ಮಿಕತೆಯಲ್ಲಿ ಅವನು ಪಾಸ್ ಆದಂಗೆ. ಯಾವಾಗ ನೀನು ಶುದ್ಧವಾದಂತಹ ಸಸ್ಯಹಾರಿಯಾಗಿ ಆ ಒಂದು ಪ್ರಾಣಿಗಳಿಗೆ ಹಿಂಸೆಯನ್ನು ನೀಡಲಾರ್ದಂಗೆ ನೀನು ಅದ್ಭುತವಾದಂತಹ ಆನಂದವಾದಂತಹ ಜೀವನವನ್ನು ನಡೆಸ್ತಾ ಹೋದರೆ ಸಾಕು, ಆಗ ನೀನು ನಿಜವಾದಂತಹ ದೇವರೇ ಆಗ್ತೀಯ ಎನ್ನುವಂತಹ ಮಾತನ್ನು ಈ ಒಂದು ವಚನದ ಮೂಲಕ ನಮಗೆ ಸರ್ವಜ್ಞರು ತಿಳಿಸ್ತಾ ಇದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಮತ್ತೊಮ್ಮೆ ಈ ಒಂದು ವಚನವನ್ನು ಪುನರುಚ್ಚಾರಣೆಯನ್ನು ಮಾಡ್ತೇನೆ ಮೈ ಡಿಯರ್ ಫ್ರೆಂಡ್ಸ್. ಆ ದೇವ ಈ ದೇವ ಮಹಾದೇವನೆನ ಬೇಡ, ಆ ದೇವರ ದೇವ ಭುವನದ ಪ್ರಾಣಿಗಳಿಗಾದವನೇ ದೇವ ಸರ್ವಜ್ಞ. ಸೋ ಮೈ ಡಿಯರ್ ಫ್ರೆಂಡ್ಸ್, ನಾವೆಲ್ಲರೂ ಆ ದೇವರು ಈ ದೇವರು ಮಹಾದೇವರು ಅವುಗಳನ್ನು ಹುಡುಕಾಟದಲ್ಲಿ ಇದ್ದೀವಿ. ಆದರೆ ನಿಜವಾದಂತಹ ದೇವರು ಯಾರಂದರೆ, ಆ ಒಂದು ಈ ಒಂದು ಭೂಮಂಡಲದಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೆ ನಾವು ರಕ್ಷಣೆಯನ್ನು ಮಾಡುತ್ತಾ ಅವುಗಳೊಂದಿಗೆ ಮಿತ್ರತ್ವದಿಂದ ಇದ್ದರೆ ಆಗ ನಾವೇ ಸಾಕ್ಷಾತ್ತು ದೇವರುಗಳು ಹಾಕ್ತೀವಿ. ಅವನೇ ನಿಜವಾದಂತಹ ದೇವರು ಎನ್ನುವಂತಹ ಮಾತನ್ನು ಈ ಒಂದು ವಚನದ ಮುಖಾಂತರವಾಗಿ ಸರ್ವಜ್ಞರು ನಮಗೆ ತಿಳಿಸ್ತಾ ಇದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಮೈ ಡಿಯರ್ ಫ್ರೆಂಡ್ಸ್, ದೇವರು ಎಲ್ಲೂ ಇಲ್ಲ. ಯಾರಾದರೆ ಪ್ರಾಣಿಗಳನ್ನು ರಕ್ಷಣೆ ಮಾಡ್ತಾರೋ ಅವರೇ ನಿಜವಾದಂತಹ ದೇವರು. ಯಾರಾದರೆ ಪ್ರಾಣಿಗಳನ್ನು ಭಕ್ಷಣೆ ಮಾಡ್ತಾರೋ ಅವರು ರಾಕ್ಷಸರು ಮೈ ಡಿಯರ್ ಫ್ರೆಂಡ್ಸ್. ಈ ಭೂಮಂಡಲದಲ್ಲಿ ಇರುವಂತಹ ಪ್ರತಿಯೊಂದು ಪ್ರಾಣಿಯೂ ಕೂಡ ನಮ್ಮ ಸಹೋದರ ಸಹೋದರಿಯರು ಮೈ ಡಿಯರ್ ಫ್ರೆಂಡ್ಸ್. ಯಾಕಂದರೆ ಅವುಗಳನ್ನು ದಾಟಿಕೊಂಡೇ ನಾವು ಇವತ್ತು ಈ ಒಂದು ಮಾನವ ದೇಹವನ್ನು ಧರಿಸಿದ್ದೀವಿ. ಇಲ್ಲಿ ಸಹ ನಾವು ಏನು ಮಾಡ್ತಾ ಇದ್ದೀವಿ, ನಾವು ನಮ್ಮನ್ನು ನಾವು ತಿಳಿದುಕೊಂಡು, ನಾವು ಸಾಕ್ಷಾತ್ ಭಗವಂತರೆಂದು ತಿಳಿದುಕೊಂಡು ಆ ಒಂದು ಭಗವತ್ ತತ್ವವನ್ನು ಆ ಪ್ರಾಣಿಗಳಲ್ಲಿ ಕೂಡ ನೋಡಬೇಕಾಗಿದೆ ಮೈ ಡಿಯರ್ ಫ್ರೆಂಡ್ಸ್. ನಾವು ಯಾವ ರೀತಿ ಆದರೆ ದೇವರುಗಳಂತ ನಾವು ತಿಳ್ಕೊಳ್ತೀವೋ ಅದೇ ರೀತಿ ನಮ್ಮ ಎದುರಿಗಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ, ಪ್ರತಿಯೊಂದು ಪ್ರಾಣಿಗೂ ಸಹ, ಪ್ರತಿಯೊಂದು ಪಕ್ಷಿಯೂ ಸಹ ದೈವ ಸ್ವರೂಪ ಅಂತ ನಾವು ತಿಳ್ಕೋಬೇಕಾಗಿದೆ ಮೈ ಡಿಯರ್ ಫ್ರೆಂಡ್ಸ್. ಅವಾಗೇ ನಾವೆಲ್ಲರೂ ನಿಜವಾದಂತಹ ದೇವರುಗಳಾಗ್ತೀವಿ. ಈ ನಿಟ್ಟಿನಲ್ಲಿ ಈ ಒಂದು ಅದ್ಭುತವಾದಂತಹ ವಚನದ ಮುಖಾಂತರವಾಗಿ ಸರ್ವಜ್ಞರು ನಮಗೆ ಅವರ ಒಂದು ವಚನದ ಮೂಲಕ ಈ ರೀತಿಯಾಗಿ ಸಂದೇಶವನ್ನು ನೀಡಿದ್ದಾರೆ. ನಾವೆಲ್ಲರೂ ಸಾಕ್ಷಾತ್ ಭಗವಂತರೇ ಆಗಿದ್ದೀವಿ. ಯಾವಾಗ ನಾವು ಮಾಂಸಾಹಾರವನ್ನು ಬಿಟ್ಟು, ಆ ಒಂದು ಹಿಂಸೆಯನ್ನು ಬಿಟ್ಟು ಶುದ್ಧವಾದಂತಹ ಸಸ್ಯಾಹಾರವನ್ನು ಭುಜಿಸಿದಾಗ, ಆ ಒಂದು ಅಹಿಂಸೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಾವೆಲ್ಲರೂ ಸಾಕ್ಷಾತ್ ಭಗವಂತರೇ ಆಗ್ತೀವಿ ಎನ್ನುವಂತಹ ಮಾತನ್ನು ಈ ಒಂದು ವಚನದ ಮೂಲಕ ಸರ್ವಜ್ಞರು ನಮ್ಮೆಲ್ಲರಿಗೆ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ನಾವೆಲ್ಲರೂ ಶುದ್ಧವಾದಂತಹ ಸಸ್ಯಾಹಾರವನ್ನೇ ಭುಜಿಸೋಣ, ಆ ಒಂದು ಹಿಂಸೆಯನ್ನು ಬಿಡೋಣ,
ನಾವೆಲ್ಲರೂ ದೇವರುಗಳು ಆಗೋಣ ಅನ್ನುವಂತಹ ಮಾತನ್ನು ಹೇಳುತ್ತಾ ಇಂದಿನ ಈ ಒಂದು ಸ್ವಾಧ್ಯಾಯ ಯೋಗ ಕಾರ್ಯಕ್ರಮದಲ್ಲಿ ಸರ್ವಜ್ಞವಾಣಿ ಕಾರ್ಯಕ್ರಮವನ್ನು ಈ ಸಂಚಿಕೆಯಲ್ಲಿ ಅದ್ಭುತವಾದಂತಹ ಆ ಒಂದು ವಚನವನ್ನು ನಾವು ತಿಳಿದುಕೊಂಡಿದ್ದೇವೆ. ಮತ್ತಷ್ಟು ಇನ್ನೂ ಎಷ್ಟೋ ವಚನಗಳನ್ನು ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ PMC ವಾಹಿನಿಯವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.